ಹಲೋ, ಹಲೋ, ಮಂಜು ಅವರಾ? ಹಲೋ. ಮಂಜು ಹಾ, ಮಂಜು ಅವರಾ? ನಾನು ಯೋಗೇಶಪ್ಪ ಮಾತಾಡೋದು. ಹೇಳಿ ಅಣ್ಣ. ಚೆನ್ನಾಗಿದ್ಯಾ? ಅಣ್ಣ ಅದು ನಿಮ್ಮ ತಾಯಿಯವ್ರಿಗೆ ತುಂಬಾ ಕಾಲೆಲ್ಲ ಊದ್ಕೊಂಡು ತುಂಬಾ ಹುಷಾರಿಲ್ವಲ್ಲಪ್ಪ. ಹಲೋ, ಹೇಳಿ ಅಣ್ಣ. ಮೊನ್ನೆನೆ ಬರ್ತೀನಿ ಅಂದ್ರಿ, ಮತ್ತೇನು ಫೋನೇ ಮಾಡಿಲ್ಲ ನೀವು? ಎಲ್ಲಿ ಅವರು? ಹೋಗ, ಅವರು ನಮ್ಮ ಅಕ್ಕ ಅವ್ರಿಗೆ ಹೇಳಿದ್ದೆ. ಹಾಂ, ಈಗ ಬೋರಿಂಗ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ. ಹಾ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಇದಾರೆ ಇವಾಗ, ಅರ್ಜೆಂಟ್ ಆಗಿ ಕರ್ಕೊಂಡೋಗಿದ್ದೀನಿ. ಹಾ, ತುಂಬಾ ಕಾಲೆಲ್ಲ ತುಂಬಾ ಊದ್ಕೊಂಡ್ಬಿಟ್ಟಿದೆ ಅಮ್ಮ, ಏನ್ ಮಾಡೋದು? ಏನ್ ಮಾಡೋದ್ ಹೇಳಿ ಅಣ್ಣ. ಅಲ್ಲಿ ಏನು ಅವರು ಏನು ಮಾಡಿಕ್ಕಿರೋದು ಇಲ್ಲ. ಇಲ್ಲಿ ಏನ್ ಸ್ವಂತ ಮನೇನು ಇಲ್ಲ, ಏನು ಇಲ್ಲ ಇಲ್ಲಿ. ಅಲ್ಲ, ಈಗ ಅವ್ರ ಅಕ್ಕ ತಂಗಿರೆಲ್ಲ ಚೆನ್ನಾಗ್ ಅವ್ರೆ. ಏನು ಮಾಡಿಲ್ಲ ಅಂತ ಎತ್ತು ತಾಯಿನ ಬಿಡಕ್ ಆಗುತ್ತೇನಪ್ಪ? ನೀನೆ ಹೇಳು. ಬಿಡಕ್ ಆಗಿಲ್ಲ ಅಂದ್ಬಿಟ್ಟೆ ಅಣ್ಣ. 1.5 ಲಕ್ಷ ಕೊಟ್ಟು ಖರ್ಚು ಮಾಡಿ ಅವ್ರ ಹಾಸ್ಪಿಟ್ಲಿಗೆ ತೋರಿಸಿ ಎಲ್ಲ ಮಾಡಿ ಅವ್ರ ಕೇರ್ಲೆಸ್ ಮಾಡ್ಕೊಂಡು. ಈಗ ಆಯ್ತು, ಈಗ ಅವ್ರ ಬಂದು ಆಶ್ರಮ ಸೇರುವಂತ ಪರಿಸ್ಥಿತಿ ಬಂದಿದೆ. ಈಗ ನೋಡು, ನಾನು ಆಲ್ರೆಡಿ ನಿಮ್ ನಂಬರ್ ಹೆಂಗ್ ಸಿಕ್ಕಿದಕ್ಕೆ ನಾನು ಫೋನ್ ಮಾಡಿ ತಿಳಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಈಗ ಯಾರಾದ್ರೂ ನಿಮ್ಮ ಅಕ್ಕ ಅವ್ರಿಗೆ ಲೈನಿಗೆ ತಗೊಂತೀರಾ? ಒಂಚೂರು ಮಾತಾಡ್ತೀನಿ. ಅವ್ರ ನಂಬರ್ ಕೊಡ್ತೀನಿ, ಮಾತಾಡಿ ಅಣ್ಣ ನೀವು ಅವ್ರ ಹತ್ರ. ಹಾ, ಅವನು ಅಲ್ಲೋಗಿ, ಅವ್ನು ನಮ್ ತಮ್ಮ ಇದಾನಲ್ಲ, ಅವನು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನ ಅವನು ಅವ್ರ ಮನೇಲಿ. ಈಗ ನೀನಾರು ಬರ್ಬೋದಲ್ಲಪ್ಪ, ನಿನ್ ಮಗ ಅಲ್ವೇನಯ್ಯ ನೀನು? ನಾನ್ ಬಂದು ಏನ್ ಮಾಡಣ ಹೇಳಿ ಅಣ್ಣ. ಅಲ್ಲಿ ಇಲ್ಲಿ ಕರ್ಕೊಂಡು ಸಾಲ ಹೋಗಪ್ಪ. ಕೊಟ್ಟಿದ್ದಾರೆ. ಇಲ್ಲ, 1 ಲಕ್ಷ ಸಾಲ ಕೊಟ್ಟು ಅವ್ರ ಹಾಸ್ಪಿಟ್ಲ್ ತೋರಿಸಿದ್ದಾರೆ. ಅವ್ರು ನಂಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ಅವ್ರ ಏನ್ ಆಯ್ತು, ಅನ್ಕೊಂಬೇಕು ನಮ್ ಕಾಸು ಮೇಲೆ? ಕೊಡ್ಬೇಡ ಅಂತ ಹೇಳ್ತಿಲ್ಲಪ್ಪ, ಅಟ್ಲೀಸ್ಟ್ ತಾಯಿನ ಕರ್ಕೊಂಡು ಹೋಗ್ಬೋದಲ್ಲ. ಕರ್ಕೊಂಡು ಹೋಗಣ ಎಲ್ಲಿ ಕಣ? ನಾನೇ ಇಲ್ಲ, ಅವ್ರ ಇವ್ರ ಮನೇಲಿ ಇದೀನಣ್ಣ, ಹುಡುಗರ ಜೊತೆ ರೂಮ್ ಅಲ್ಲಿ. ನೀವು ನಂಬ್ತಿರ ಇಲ್ಲ ಕೆಲಸ ಮಾಡ್ಕೊಂಡು. ನೋಡಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ತಿಳಿಸ್ಬೇಕಾದ್ರೆ ನನ್ನ ಕರ್ತವ್ಯ ತಿಳಿಸ್ತಾ ಇದ್ದೀನಿ. ಗೊತ್ತು ತಾನೆ, ನನ್ನ ಹತ್ರ ಎಲ್ಲ ಅಪ್ಡೇಟ್ಗಳು ಇರುತ್ತೆ. ಸುಮ್ಮನೆ ಆಮೇಲೆ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಹೇಳೋದು ಒಳ್ಳೆ ರೀತಿಯಲ್ಲಿ ಹೇಳ್ಬಿಡ್ತೀನಿ. ಫಸ್ಟು ನನ್ನ ಕೆಲಸ ಅದು. ಅಣ್ಣ ನಿಮ್ ಕೆಲ್ಸನೆ ಅದು. ನಮಗೂ ಹಾ, ಇಲ್ಲಿ ನಾವು ಏನ್ ಮಾಡಿದಿರಿ, ಅವರು ಅವ್ರಿಗಂತ ಇದಾರಲ್ಲ, ಅವ್ರೇನ್ ಮಾಡೋರೆ. ಎಲ್ಲಾರು ಕರೆಸಿ ಬೇಕಾದ್ರೆ ಮಾತಾಡಿಸ್ತೀನಿ ನಾನು. ಅಯ್ಯೋ, ನಾನು ಸರಿಯೇ ಎಲ್ಲಾರ್ನು ಮಾಡಿಕ್ಕಿರೋದೇನಿಲ್ಲ ಕರೆಸಿ, ಇಲ್ಲಿ. ನಿಮ್ಗೆ ಆಸ್ತಿ ಮಾಡೋರ ಸಂಪಾದನೆ ಎಷ್ಟು ಮಾಡ್ಕೊಟ್ಟವ್ರ ಅಂತ ಕೇಳಕ್ ನಾನೇನ್ ಕೋರ್ಟ ಜಡ್ಜ ಲಾಯರ ಪೊಲೀಸ ಹೇಳು ನೋಡೋಣ. ಅವ್ರ ನಂಬರ್ ನನಗೇನಪ್ಪ, ಹೇಳ್ತೀನಿ. ಆಶ್ರಮಕ್ಕೆ ಅನಾಥರು ಅಂತ ಬಂದಿದ್ದಾರೆ, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ, ಮೆಡಿಸಿನ್ಸ್ ಕೊಡಿಸ್ತಾ ಇದ್ದೀನಿ. ನಂಬರ್ ಸಿಕ್ಕಿದೆ ಇವಾಗ, ನಿಮ್ ತಾಯಿ ಆಗಿರೋದಕ್ಕೆ ಫೋನ್ ಮಾಡ್ತಿರೋದು. ಪಕ್ಕದ ಮನೆಯವರಾಗಿದ್ರೆ ಫೋನ್ ಮಾಡ್ತಿದ್ನಾ? ಸಾಲ ಹೌದು ಕಡೆ. ಎಲ್ಲರ ಲೈಫಲ್ಲೂ ಇರ್ತದಮ್ಮ, ನನಗೂ ಸಾಲ ಐತೆ. ಸಾಲ ಮಾಡ್ಬಿಟ್ಟೆ ನಾನು ನಡೆಸ್ತಾ ಇರೋದು. ಯಾರಿಗೆ ಹೇಳಲಿ ನಾನು? ನಾನು ಹೇಳ್ತೀನಿ ನೋಡಿ, ನಂಬರ್ ಅವ್ರದ್ದು, ನವ್ಯ ಅವ್ರದ್ದು. ಹಾ, ಯಾರದು? ನಿಮ್ಮ ಅಕ್ಕ ಅವ್ರದಾ? ಹಾ, ಅವ್ರ ನಮ್ ಈಗ ಮಗಳದ್ದು. ಅವ್ರ ಈಗ ನೀನ್ ಮಗಳದ್ದು. ಬರಲ್ವೇನಪ್ಪ ಇಲ್ಲಿಗೆ? ನಾನು ಕೆಲ್ಸದ ಮೇಲೆ ಇದ್ದೀನಿ. ಆಯ್ತು, ಕೆಲಸ ಮುಗಿಸ್ಕೊಂಡೆ ಬಾರಪ್ಪ, ನಾಳೆ ಬರ ಯಾವಾಗ್ಲಿ. ನಾನ್ ಬಂದು ಏನ್ ಮಾಡೋದ ಅಂತಣ್ಣ? ಇವ್ರು ಏನ್ ಅನ್ಕೊಂತಾರೆ ಹೇಳಿ, ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ಸಾಲ ಈಗೇನ್ ಈಗ ತೀರಿಸ್ಬೇಕು ಅಲ್ಲಪ್ಪ, ಅವ್ರದ್ದು. ನೀನ್ ಸಾಲ ತೀರ್ಸ್ಬಿಡ, ಕೆಲಸ ಬಿಟ್ಬಿಡ್ ಬಾ ಅಂತ ಹೇಳ್ತಿಲ್ಲ? ನಿಮ್ ತಾಯಿನ ನೋಡಕ್ ಬಾ ಅಂತ ಕರೀತಾರದ್ ನಾನು? ನಾನು ಅಲ್ಲಿ ಬರ್ತೀನಿ, ನೀವು ಕರ್ಕೊಂಡು ಹೋಗಿ ಅಂತೀರಾ. ನಂಗೆ ಕರ್ಕೊಂಡು ಹೋಗಿ ಎಲ್ಲಿ ಇಕ್ಕೊಳ್ಳೋಣ? ಮನೆ ಈಗ ಇಲ್ಲ, ಇಲ್ಲೇ ಏನು ಇಲ್ಲೇ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿಗೆ ಸತ್ತೋದ್ರೆ ಏನ್ ಮಾಡ್ಲಿ ಅವ್ರ ಅಕ್ಕ ಅವ್ರು ಇದಾರೆ, ಅವ್ರ ಅಲ್ಲಪ್ಪ? ಫ್ಯಾಮಿಲಿ ಎಲ್ಲ ಈಗ ಇದಾರೆ. ಹೇಳೋದನ್ನ ಕೇಳಿಸ್ಕೊ ಕರೆಕ್ಟ್ ಆಗಿ. ಇಲ್ಲಿ ಹೆಚ್ಚು ಕಮ್ಮಿ ಸತ್ತೋಗಿದ್ರೆ ಏನ್ ಮಾಡ್ಲಿ? ಆಗ್ಲೂ ಹೇಳ್ಬೇಕಾ ಬೇಡ್ವಾ? ಇರೋಣ, ಅವ್ರಿಗೊಂದು ಫೋನ್ ಮಾಡಿ ಹೇಳಿ ಅಣ್ಣ ಅವ್ರಿಗೆ. ನಾನು ನಾನೇನು ಕೇಳೋ ಅವ್ರ ಪ್ರಶ್ನೆಗೆ ಮನೇಲಿ ಉತ್ತರ ಇಲ್ಲ, ಅವ್ರ ನೋಡಪ್ಪ, ಮನೆ ನಾನು ನಾನು ಕೇಳೋ ಚಿಕ್ಕ ಪ್ರಶ್ನೆಗೆ ಹುಡುಗ ಉತ್ತರ. ಇದ್ದಾಗೆ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ನೀನು ಮಗ ಅಲ್ವೇನಪ್ಪ? ಫೋನ್ ಮಾಡ್ಬೇಕಾಯ್ತು, ಮಾಡಿ. ನಿಮ್ ತಾಯಿ ಸೀರಿಯಸ್, ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ, ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ. ಈಗ ಹೇಳಿ ನೀನ್ ಅಣ್ಣ. ಬರಕ್ ರೆಡಿ ಇಲ್ಲ. ಈಗ ಸತ್ತೋದ್ರು ಆ ಹೇಳ್ಬೇಕಾ ಅಮ್ಮ ಬೇಡವಾ ಅದನ್ನ ಹೇಳು. ತಂದೆ ಇಲ್ಲ, ಒಂದ್ ಮಾತು, ಆ ಅಮ್ಮ ತಿಂದು ತಂದಾಗ ತಂದಾಗ ತಿಂದವ್ರು ಇದಾರಲ್ಲ ಅವ್ರಿಗೆ ಹೇಳ್ಬೇಕಾನೆ. ಈಗ ನೀನು ಅವ್ರ ಹೊಟ್ಟೆಲ್ ಹುಟ್ಟಿಲ್ವೇನಪ್ಪ? ನಾ ಹುಟ್ಟಿದೀನಿ ಅಣ್ಣ. ಇಲ್ಲ ಅಂತಲ್ಲ, ಹುಟ್ಟಿರೋ ತಪ್ಪಿಗೆ ನಾನು ಏನ್ ಮಾಡ್ಬೇಕಾ ಮಾಡಿ ಮನೆ ಬಿಟ್ಟೆ ಹೋಗ್ಬಿಟ್ಟೆ ನಾನು. ಈಗ ಆ ಅಮ್ಮ ಸಾಕಿತ್ತು ಅವ್ರಿಬ್ರನ್ನೇ. ಟೈಮ್ನೆ ದಿನ ಕರ್ಸಿ ಕರ್ಸಿ ಮನೆಗೆ ಇದ್ದಾಗೆಲ್ಲ ಈಗ ತಂದಾಕಿ ಆಯ್ತು, ಅವ್ರಿಗೆ ಈಗ ಕುಟ್ಟಿ ನಾನು ಕೊಟ್ಟು. ಕೇಳೋ ಪ್ರಶ್ನೆ ಒಂದೇ ಉತ್ತರ ನಮ್ಗಂತೇನು ಅಚ್ಚಿನ. ಕೊಟ್ಟಿಲ್ಲ ನಾನು ಕೇಳೋ ಅಣ್ಣ. ಪ್ರಶ್ನೆಗೆ ಅದೇ ಒಂದೇ ಅವ್ರಿಗೆ ಉತ್ತರ. ಹೇಳ್ತೀನಿ. ಒಂದು ನಂಬರ್ ಹೇಳ್ತೀನಿ ನೋಡಿ ಅಣ್ಣ, ಅವ್ರ ಮಗಳು ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡಿ ನೀನ್ ಅಣ್ಣ. ಬರಲ್ವೇನಪ್ಪ? ಹಲೋ, ಅಣ್ಣ ನೀನ್ ಬರಲ್ವಾ? ಅವ್ರು ಬಂದ್ರೆ ನಾನು ಬರ್ತೀನಿ ಅಣ್ಣ ಅವ್ರ ಜೊತೆ. ಇಲ್ಲಾಂದ್ರೆ ನೀನ್ ಬರಲ್ಲ. ಇಲ್ಲ ಅಂದ್ರೆ ನಾನು ಬರಲ್ಲ ಅಣ್ಣ. ಸರಿ, ನಿಮ್ಮ ಅಕ್ಕ ನಂಬರ್ ಮೆಸೇಜ್ ಮಾಡಪ್ಪ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಾನೇನ್ ತಿಳಿಸೋ ಅವಶ್ಯಕತೆ ಏನಿಲ್ಲ ತಾನೆ? ಹಂಗೇನಿಲ್ಲ ಬಿಡಿ ಅಣ್ಣ, ಪರವಾಗಿಲ್ಲ. ಹಂಗೇನಿಲ್ಲ, ಅವ್ರು ಇಷ್ಟ ದಿನ ಸಾಕ್ದವ್ರೆ. ಅವ್ರ ಬಿಟ್ಟು ಅವ್ರ ಪಾಡ್ಗೆ ಅವ್ರು ಚೆನ್ನಾಗವ್ರ ಅಂದ್ರೆ ನಾನೇನ್ ಅಲ್ಲ, ಮಾಡಲ್ಲ. ಈಗ ಏನಾರ ಹೆಚ್ಚು ಕಮ್ಮಿ ಆದ್ರೂ ತಿಳಿಸೋ ಫೋನ್ ಮಾಡೋ ಅವಶ್ಯಕತೆ ಏನಿಲ್ವ ಹಂಗಾರೆ? ಏನಿಲ್ಲ ಅಣ್ಣ, ನನ್ನ ನಂಬರ್ಗೆ ಏನ್ ಮಾಡ್ಬೇಡಿ. ಒಂದ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿ. ಅವ್ರ ಕೈಲಿ ಆಗುತ್ತೆ ನೋಡ್ಕೊಂತಾರ ಅಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ, ಬೇಕಾದ್ರೆ ನನ್ಗೇನಿಲ್ಲ. ಏನ್ಲೆ, ಈ ಹಾ, ವಯಸ್ಸಿನ ಗಂಡ ಮಕ್ಕಳು, ಮಗ ಆಗಿ ಅಣ್ಣ. ನಾನು ಈ ಮಾತು ವಯಸ್ಸಿನ ಹೇಳ್ತೀನಿ ಮಕ್ಕಳು ಅಣ್ಣ ಇಲ್ಲ ನೀವು. ನೋಡು, ನನ್ನ ಹತ್ರ ಎಲ್ಲ ರೆಕಾರ್ಡಿಂಗ್ ಇರುತ್ತೆ. ಆಮೇಲೆ ನೀನ್ ನನ್ ಬಗ್ಗೆ ಗೊತ್ತು ಚೆನ್ನಾಗಿ. ನಾನು ಒಳ್ಳೆತನ ಬಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ.
ನಿನಗೆ ಟ್ರೀಟ್ಮೆಂಟ್ ಬೇಕಾ ಹೆಲ್ಪ್ ಕೇಳು ಹೋಗ್ಬೇಕು ನಿಮ್ ತಾಯಿಗೆ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿಸ್ತೀನಿ. ಹಾ ಆಯ್ತಾ, ಅವ್ರಿಗೆ ಏನು ಹುಷಾರಾಗಿ ಏನ್ ಬೇಕು ಕೇಳು ಮಾಡ್ತೀನಿ. ನೀನ ಈ ತರ ನಾನ್ ಹೇಳೋದ್ ನಿಮ್ಗೆ ಅರ್ಥ ಆಗುತ್ತೆ ಹೇಳಿ. ನಾನೇ ಬಂದಿ ಬೇರೆಯವ್ರ ಜೊತೆ ಯಾರೋ ಬ್ಯಾಚುಲರ್ ಹುಡುಗರ್ ಇರೋ ಜಾಗದಲ್ಲಿ ನಾನು ಇದೀನಿ. ಆಯ್ತಪ್ಪ, ಬಂದ್ ನೋಡ್ಕೊಂಡು ಹೋಗಕೇನ್ರಿ, ಬಂದ್ ನೋಡ್ಕೊಳಕೇನು ಹಾಸ್ಪಿಟ್ಲ್ ಅಲ್ಲಿ ಕೆಲ್ಸಕ್ ಹೋಗು, ಬೆಳಿಗ್ಗೆ ನೋಡ್ಕೊಂಡು ಹಾಸ್ಪಿಟ್ಲ್ ಅಲ್ಲಿ. ತಾಯಿಗ್ ನೋಡ್ದೆ ಇನ್ ಯಾರಿಗ್ ನೋಡ್ತೀಯ? ನಿನ್ ತಾಯಿಗ್ ನೋಡ್ದೆ ಯಾವ್ದೋ ದೇವಸ್ಥಾನಕ್ ಹೋಗಿ ಮುಡಿ ಕೊಟ್ಟು ಇದೆಲ್ಲ ಬಂದ್ರೆ ನಿನ್ ಪುಣ್ಯ ಸಿಗಲ್ಲ, ಅರ್ಥ ಮಾಡ್ಕೊ ಹೇಳದ್ನ. ಅದು ಕರೆಕ್ಟ್ ಅಣ್ಣ. ನೀನ್ ಯಾವ್ದೋ ದೇವಸ್ಥಾನಕ್ ಹೋಗಿ ಅದ್ ಯಾವ್ದೋ ಇದ್ರ ಕಡೆ ಒಂದು 100 ಜನಕ್ಕೆ ಅನ್ನದಾನ ಮಾಡ್ಬಿಟ್ರೆ ಪುಣ್ಯ ಬರಲ್ಲ. ಸಾಯೋವಾಗ ತಾಯಿ ಬಾಯಿಗ್ ನೀರ್ ಬಿಡ್ಬೇಕು, ಅದನ್ನ ಅರ್ಥ ಮಾಡ್ಕೊ ಹೇಳದ್ನ. ಒಂದ್ ಸ್ವಲ್ಪ ಸೂಕ್ಷ್ಮ ನಂಬರ್ ಮೆಸೇಜ್ ಮಾಡಪ್ಪ, ನಾನು ಈ ರೆಕಾರ್ಡಿಂಗ್ ಮಾಡಿದ್ದೀನಿ, ಆಮೇಲೆ ನನಗೇನ ಇದಾಯ್ತು ಅಂದ್ರೆ ನಾನು ಹಾಕ್ಬಿಡ್ತೀನಪ್ಪ, ಬೇರೇನು ಆಪ್ಷನ್ ಇಲ್ಲ ನನಗೆ. ಏನೇನಣ್ಣ ಇದಾದ್ರೆ ಅಣ್ಣ? ಈಗ ನಾನು ಏನ್ ಮಾಡ್ಲಿ, ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ತಿಳಿಸ್ಬೇಕಾದ್ರೆ ನನ್ ಕರ್ತವ್ಯ ತಿಳಿಸಿದೀನಿ, ಅರ್ಥ ಆಯ್ತಾ? ಒಳ್ಳೆ ರೀತಿಯಲ್ಲಿ ಬಂದ್ರೆ ತಿಳಿಸಿದೀನಿ. ಈಗ ನಿಮ್ ಅಕ್ಕ ಅವ್ರ ನಂಬರ್ ಮೆಸೇಜ್ ಮಾಡೋ, ನಿಮ್ ಅಕ್ಕ ಹತ್ರ ನಾನು ಮಾತಾಡ್ತೀನಿ. ನಾನು ಅವ್ರ ಜೊತೆಲಿ ಇಲ್ಲಪ್ಪ, ಹೊರಗಡೆ ಇದ್ದೀನಿ. ಅಲ್ಲಿ ಬೇಕಾದ್ರೆ ಬೋರಿಂಗ್ ಹಾಸ್ಪಿಟಲ್ ಹತ್ರ ಬಾ, ಸಿಗ್ತಾರೆ. ಅವ್ರ ನಂಬರ್ ಕಳಿಸ್ತೀನಿ ನೋಡಿ ಅಣ್ಣ, ಮಾತಾಡಿ ಕಳ್ಸು ಅಣ್ಣ. ಎಲ್ಲ ಕಳ್ಸು. ಅವ್ರು ಮಾಡ್ಬಿಟ್ಟು ಹೋಗಿ ಅವ್ರು ತಿನ್ ನಮ್ಮ ತಲೆ ಮೇಲೆ ಇಕ್ಕಿದ್ರೆ ನಾವೇನಣ್ಣ ಮಾಡೋಣ? ಓ, ನಿನ್ ಯಾರು ತಿನ್ರಿ, ಯಾರು ಬಿಡ್ರಿ, ಮಗ ಆಗಿದ್ದಕ್ಕೆ ಮಾಡಿದೀನಪ್ಪ, ಅರ್ಥ ಆಯ್ತಾ?